ಪೂರ್ತಿ ಹೆಸರು? ಬಸವರಾಜಪ್ಪ. ಸರ್, ನಿಮ್ಮ ನೀವು ಯಾವ ಪಕ್ಷದ ಬೆಂಬಲಿಗರಾಗಿದ್ದೀರಾ? ನಾವು ಕಾಂಗ್ರೆಸ್. ಕಾಂಗ್ರೆಸ್ ಪಕ್ಷದ ಬೆಂಬಲಿ. ಸರ್, ಏನೇನು ಕೆಲಸ? ಕಾಂಗ್ರೆಸ್ಗಿಂತ ನಾವಿಂದ ಮಹಾದೇವ ಪ್ರಸಾದ್ ಅವರು ಎಲ್ಲೆಲ್ಲಿ ಹೋಯ್ತಾರ ಅಲ್ಲಿದ್ದವಂತ ಜನ ನಾವು ಬೆಂಬಲಿಗರು. ಈಗ ಅವರು ಎರಡನೇ ಬಾರಿ ಕಾಂಗ್ರೆಸ್ ಬಂದರು, ನಾವು ಕಾಂಗ್ರೆಸ್ ಅಲ್ಲಿ. ಓಕೆ. ಈಗ ಅವ್ರ ಮಗ ಕಾಂಗ್ರೆಸ್, ಕಾಂಗ್ರೆಸ್ ಅಲ್ಲಿ. ಓಕೆ ಸರ್, ಈಗ ನೀವು ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದೀರಾ, ಏನೇನು ಕೆಲಸ ಕಾರ್ಯಗಳು ಮಾಡಿಸ್ಬೇಕು ಅನ್ಕೊಂಡಿದ್ರಿ? ಹಿಂದೆ ಏನೇನು ಕೆಲಸ ಕಾರ್ಯಗಳು ಮಾಡಿಸಿದ್ರಿ? ನಾವು ಈಗ ಸಾಮಾನ್ಯ ಸರ್ಕಾರದಿಂದ ಬರೋದೆಲ್ಲ ನಮ್ಮ ವ್ಯಾಪ್ತಿಯಲ್ಲಿ ಏನೇನು ಮಾಡಬೇಕು ಅದೆಲ್ಲ ಮಾಡ್ಬಿಟ್ಟಿನಿ. ನಮಗೆ ಆಲ್ರೆಡಿ ಡ್ರೈವಿಂಗ್ ಮಾಡೀನಿ, ಮನ ಕಟ್ಸಿನಿ, ಬೀದಿ ದೀಪ ಇಷ್ಟ ಪಂಚಾಯತಿಲಿ ಬರೋದು. ಅದು ಬಿಟ್ರೆ ಮೇಜರ್ ರೋಡ್ಗಳು ನಮ್ಮ ಮಿನಿಸ್ಟರ್ ಆಗಿಟ್ಟ ಪಾರ್ವತಿ ಬೆಟ್ಟಕ್ಕೆ ಒಂದು 72 ಲಕ್ಷ ಹಾಕ್ಸಿ ಕಾಂಕ್ರೀಟ್ ರೋಡ್ ಮಾಡಿಸಿನಿ. ಕಂದಗಾಲದಿಂದ ಪುನಃ ಪಾರ್ವತಿ ಬೆಟ್ಟಕ್ಕೆ ಒಂದು 70 ಲಕ್ಷ ಹಾಕ್ಸಿ ತಾರ್ ರೋಡ್ ಮಾಡಿಸಿವಿ. ಈಗ ಅವ್ರು ಇಲ್ಲದ್ಮೇಲೆ ಏನು ಇಲ್ಲ, ಒಂದು ಸಮುದಾಯ ಭವನ ಇದು ಒಂದು ಐವಿ ಆಗಿತ್ತು ಪಾರ್ವತಿ ಬೆಟ್ಟಕ್ಕೆ 75 ಲಕ್ಷ. ನಮ್ಮ ಮೇಡಮ್ ಅವ್ರು ಗುದ್ಲಿ ಪೂಜೆ ಕರ್ಕೊಂಡು ಬಂದಿದ್ದೆ, ದಾರಿಲಿ ಎಲೆಕ್ಷನ್ ಡಿಕ್ಲೇರ್ ಆಗಿ ನೀತಿ ಸಮಿತಿ ಜಾರಿಗೆ ಬಂತು, ವಾಪಸ್ ಹೊಂಟವರು. ಈಗಿನ ಎಮ್ಮೆಲ್ಲ ಪೂಜೆ ಮಾಡೋದನ್ನ. ಓಕೆ ಸರ್, ನಿಮ್ಮ ರಾಜಕೀಯದ ಗುರುಗಳು ಅಂತಂದ್ರೆ? ನಮ್ಮದ ಗುರುಗಳು ಮಹಾದೇವ ಪ್ರಸಾದ್. ಮಹಾದೇವ ಪ್ರಸಾದ್ ಈ ಸಂದರ್ಭದಲ್ಲಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ನಾವು ಅವ್ರನ್ನ ಎಷ್ಟೊತ್ತು ನೆನ್ಕೊಂಡಿರ್ತೀವಿ, ಫೋಟೋನೆ ಮಾಡಿಕೊಂಡಿವಲ್ಲ, ಮೊಬೈಲ್ ಎದ್ದು ನೋಡಿದ್ರೆ ಅವರೇ ಕಾಣಬಹುದು. ಈಗ ಬೇರೆಯವರು ದೇವ್ರ ಇವ್ರು ಹಾಕೊಂಡಿರ್ತಾರ, ನಾವು ಅವ್ರ ಫೋಟೋ ಹಾಕೊಂಡಿವಿ. ನಾವು ಹಿಂಗ್ ತಗ್ತು ಅಂತಂದ್ರೆ ಅವ್ರ ಫೋಟೋ ನೋಡ್ಕೊಂಡು ಎದ್ದೀಚಿ ಬರೋದು. ಸರ್, ನೀವು 3 ಬಾರಿ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದೀರಾ ಸರ್, ನೀವು ಆಗಿನ ರಾಜಕೀಯ ನೋಡಿದಿರಿ, ಈಗಿನ ರಾಜಕೀಯ ನೋಡಿದ್ದೀರಾ ಸರ್, ಏನು ವ್ಯತ್ಯಾಸ ಕಾಣ್ತಿದೆ ಸರ್? ಆಗ ಒಳ್ಳೆ ಉತ್ತಮವಾದ ರಾಜಕೀಯ ಇತ್ತು, ಒಳ್ಳೆ ಜನ ಇದ್ರು, ಪಂಚಾಯತಿ ನಂಬರ್ ಅಂದ್ರು ಬೆಲೆ ಕೊಡ್ತಿದ್ರು. ನಾವು ಹಿರಿಯರು ಅಂದ್ರೆ ಪಂಚಾಯತಿ ನಂಬರ್ಗಿಂತ ಹೆಚ್ಚಕ್ಕಿಂತ ಹಿರಿಯರ ಕಂಡ್ರೆ ನಾವು ಮಾರಿ ಮರ್ಯಾದೆ ಕೊಡ್ತಿದ್ರು. ಈಗ ಇರೋ ಇಲ್ಲ, ದೊಡ್ಡವರು ಇಲ್ಲ, ಯಾವ ಪಟೇಲರು ಇಲ್ಲ, ಚೇರ್ಮನ್ರು ಇಲ್ಲ, ಹಂಗಾಗ್ಬೋದು. ಸರ್, ನಿಮ್ಮ ರಾಜಕೀಯ ಜೀವನ ಇದೇ ರೀತಿ ಮುಂದುವರಿಸ್ಕೋಬೇಕು ಅನ್ಕೊಂಡಿದ್ದೀರಾ? ಇಲ್ಲ, ನಾವು ಮುಂದುವರಿಸೋ ನಮ್ಮ ಇವರಿದ್ರೆ ಮಾತ್ರ. ಈಗೇನು ಅಂತ ಆಸಕ್ತಿ ಇಲ್ಲ ನಮ್ಗೆ. ವಾತ್ಸರನೇ ನಿಲ್ಲಲ್ಲ ಅಂತ ಇದು ಮಾಡಿದ್ರು. ಇದೇ ಮನೇಲಿ ಒಂದು 50-100 ಜನ ಬಂದು ಆಗಲ್ಲ ಅಂತ ಪುನಃ ಕರ್ಕೊಂಡು ಕ್ಯಾಂಡಿಡೇಟ್ ಮಾಡಿದ್ರು ನನ್ನ. ಅವ್ರು ನನ್ನ ಜೊತೆ 4 ಜನನು 3 ಜನ ಹಾಕೊಂಡ್ರು, 4 ಕ್ಯಾಂಡಿಡೇಟನು, 4 ಗೆದ್ದು ಬಂದವು. ಮುಂದಕ್ಕೆ ಆ ಥರ ಆಸೆ ಏನಿಲ್ಲ ನಮ್ಗೆ. ಈಗ ಸರ್, ನಿಮ್ಮ ಪಕ್ಷದವರು ಯಾವ ರೀತಿ ನಿಮ್ಮ ಬೆಂಬಲ ನೀಡ್ತಿದ್ದಾರೆ? ನಮ್ಮ ಪಕ್ಷದವ್ರು ನಾವು ಏನು ಕೇಳಿದ್ರು ಪಾಪ ಮಾಡ್ತಿದ್ರು ಇದುವರೆಗೆ. ಈಗ ಅಧಿಕಾರ ಇಲ್ವಲ್ಲ, ನಾವು ಅವ್ರನ್ನ ಕೆಳಗೆ ಇಲ್ವಲ್ಲ ನಾವೇನು. ಆದ್ರೂ ನಮ್ಮ ಗುರುಗಳ ಮಗ ಅವರ ಗಣೇಶ್ ಪ್ರಸಾದ್ ಅವ್ರು ನಾವೇನಾದ್ರು ಅಕಸ್ಮಾತ್ ನಮಗೆ ಬೇಕಾದ್ರೆ ಅವ್ರ ಕೈಲ ಹತ್ರ ಕೇಳಿದ್ರೆ ಮಾಡ್ಕೊಡ್ತಾರೆ, ಏನು ಅದ್ರಲ್ಲಿ ಏನಾದ್ರು ಮಾತಿಲ್ಲ. ನೀವು ರಾಜಕೀಯ ಬರೋ ಮೊದಲು ನಿಮ್ಮ ಕುಟುಂಬದಲ್ಲಿ ರಾಜಕೀಯದಲ್ಲಿದ್ದರ? ಇಲ್ಲ ಇಲ್ಲ, ಯಾರು ಇಲ್ಲ. ಸರ್, ಈಗಿನ ರಾಜಕೀಯದಲ್ಲಿ ಯುವಕರು ಬರ್ತಾ ಇದ್ರೆ ಅದಕ್ಕೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಯುವಕರು ಬರ್ತಾರ, ಯುವಕರು ಬಂದ್ರೂ ಸರಿಯಾಗಿ ಮಾಡಲ್ವಲ್ಲ,
ಅದೇ ಈಗ ಕಷ್ಟ ಆಗಿರೋದು. ಎಕ್ಸ್ಪೀರಿಯನ್ಸ್ ಇಂಪಾರ್ಟೆಂಟ್. ಅವರು ಅವ್ರದೇ ಆದಂತದ್ ಮಾಡ್ತಾರ, ಊರ್ಲಿ ಯಾರ ಯಜಮಾನ್ರು ಅವ್ರಿಗೇನು ಬೆಲೆ ಕೊಡ್ಬೇಕು ಅವೆಲ್ಲ ಎಲ್ಲ ಅಕಸ್ಮಾತ್ ಗೆದ್ದು ಬಿಟ್ರೆ ನಾವೇ ಎಮ್ ಎಲ್ ಎ ತರ ಆಡ್ತಾರೆ, ಈಗ ಗ್ರಾಮ ಪಂಚಾಯತಲ್ಲಿ ಗೆದ್ರೆ ಎಮ್ ಎಲ್ ಎ ತರ ಆಡ್ತಾರ, ಅದು ನಮ್ಗೆ ಹಿಡಿಸಲ್ಲ. ಸರ್, ಈಗಿನ ರಾಜಕೀಯದ ಶಿಕ್ಷಣ ಅವಶ್ಯಕತೆ ಇದೆಯೋ ಇಲ್ವಾ ಸರ್? ಶಿಕ್ಷಣ ನಮ್ಗೆ ನಾವು ಇದೇವಂತರಲ್ಲ, ಅವೆಲ್ಲ ಒಂದು ಸ್ವಲ್ಪ ಭಾಳ ಕಮ್ಮಿ ನಮ್ಗೆ ಗೊತ್ತಾಗಲ್ಲ. ಅಂದ್ರೆ ಶಿಕ್ಷಣ ಬೇಕು, ಸರ್ಕಾರ ಏನ್ ಮಾಡ್ತದೆ ಈಗ ಗೌರ್ಮೆಂಟ್ ಸ್ಕೂಲ್ ಎಲ್ಲ ಮುಟ್ತಾರ. ಏನಂದ್ರೆ ಈಗ ನಮ್ ಕನ್ನಡ ವರ್ಷ ನನ್ ಕಾನ್ಫಿಡೆನ್ಸ್ ಎರಡು ವರ್ಷ ಆಯ್ತು ಮುಚ್ಚಿ ಎಲ್ಲ ಕಾಲ್ ಮಾಡಿ ಕೈಸ್ತಾರ. ನಮ್ ಜನಗಳು ಸರಿ ಇಲ್ವಲ್ಲ, ಅದಕ್ಕಿಂತ ಮೊದಲು ಫಸ್ಟ್ ನಾನೇ ಸರಿಯಿಲ್ಲ. ಈಗ ಅಲ್ಲಿ ನನ್ನ ಮಗ ಒಬ್ಬ ಆದ್ರೆ ನಿಮ್ ಮಕ್ಕಳು ಕಾಲ್ ಮಾಡಿ ಕೈಸ್ಬೇಕಂಬ ಊರ್ಲಿ ಇದೆ. ಸರ್, ನೀವೊಬ್ರು ರೈತರಾಗಿದ್ದೀರಾ, ಈ ಸಂದರ್ಭ ರೈತರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ರೈತರಿಗೆ ನಮ್ಗೆ ಕೆರೆ ನೀರ್ಬೇಕು. ಓಕೆ, ಇಷ್ಟೊತ್ತಿಗೆ ನಮ್ಮ ಬಾಸಿದ್ರ ನೀರು ಬಿಟ್ಟು ನಮ್ಮೆಲ್ಲ ಈ ಕಬ್ಬಿಗೆ ಬೆಳೆದಿರುವಾಗ ಓಕೆ ಅವರೆಲ್ಲನೂ ಮಾಡಿಬಿಟ್ರು ಮೇಡಮ್ನವರು, ಅದನ್ನ ಚಾತಿನೂ ಮಾಡಿದ್ರು ಪಾಪ. ಓಕೆ, ಇನ್ನೂ ಕೆರೆ ನೀರು ಬಿಡೋಕ್ಕಾಗಿಲ್ಲ. ಈಗ ಅವ್ರನ್ನ ಸೋರಿಸ್ರು ಜನ ನಮ್ಮ ತಾಲೂಕಲ್ಲಿ ಕೆರೆ ನೀರಿಲ್ಲ. ಓಕೆ, ಇಷ್ಟೇ ಈಗ ನಮ್ಗೆ ನಮ್ಮ ಕೆರೆಗೆ ನೀರು ಬಿಟ್ಬಿಟ್ಟಿದ್ರ ಒಟ್ಟಿಗೆರೆ ಕೆರೆಗ ಇಲ್ಲಿ ಒಂದು ಭಾಗನೇ ನಮ್ಗೆ ಫುಲ್ ನೀರಾಗೋದು, ಅಲ್ಲಿಂದ ಕಲ್ಲು ಕಟ್ಟಾಳ ಹಿಂಗೆ ಬರೋದು ಎಲ್ಲ ಹತ್ತು ಲಂತಲ್ಲಿ ನೀರು ಓಡೋ. ಈಗ ನಾವು 30 ಲಂತಲ್ಲಿ ನೀರು ಓಡಿಸ್ತೀವಿ. ಎಷ್ಟು ಲಂತೋ 30 ಲಂತೀವಿ. ಒಂದ್ಸರಿ ರಿಪೇರಿ ಆದರೆ ನಮ್ಗೆ 10,000 ಎಳೆಯಕ್ಕೆ ಬಿಡೋಕ್ಕೆ 4,000 ಖರ್ಚಾಯ್ತು. ಅದರಲ್ಲಿ ನಿಮ್ಮ ಜಿರೈತ ಮಾಡಿ ಏನು ಬಿಡ್ರಿ, ಅದಕ್ಕೆ ನಮ್ಮ ಈಗ ಬೆಜಲು ಸುರಿಕಂತ ಗಿರಿಕಂತ ಜೋಳ ಹೊಡ್ಕೊಂಡು ಕಾಲ ಕಳಿದೀವಿ. ಸರ್, ನಿಮ್ಮ ರಾಜಕೀಯ ಜೀವನ ಇದೇ ರೀತಿ ಮುಂದುವರೆದುಕೊಂಡು ಹೋಗ್ಲಿ ಅಂತ ನಾವು ಪೊಲಿಟಿಕಲ್ .com ಇಂದ ನಿಮಗೆ ಶುಭಾಶಯ ಸರ್. ಧನ್ಯವಾದಗಳು.